ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಂತರದಲ್ಲಿ ಬೆಂಗಳೂರು ಜಿಲ್ಲೆಯ ವಿದ್ಯಾರ್ಥಿಗಳು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಜಿಲ್ಲಾವಾರು ತಂಡದ ಮೂಲಕ ಈ ಕಾರ್ಯಕ್ರಮಕ್ಕೆ ಪಥಸಂಚಲನದ ಮೂಲಕ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಇದ್ದಾರೆ. ಮುಂದಿನದಾಗಿ ಬೆಳಗಾವಿಯಿಂದ ತಂಡದವರಿಂದ ಹೆಸರು ಚಿನ್ನಪ್ಪ, ಹುಬ್ಬಳ್ಳಿಯಿಂದ ಬಂದಿದ್ದೀವಿ, ಗೆಸ್ಟ್ ಆಗಿ ಬಂದಿದ್ದೀವಿ. ಇಲ್ಲಿ ಈ ವಿದ್ಯಾಸಂಸ್ಥೆದ ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಅಥ್ಲೆಟಿಕ್ ಮೀಟ್ ನಡೆಸ್ತಾ ಇದ್ದಾರೆ. ಆ ಎಲ್ಲ ಜಿಲ್ಲೆಗಳಿಂದ ಹುಡುಗರು ಬಂದಿದ್ದಾರೆ, ನೋಡಿ ತುಂಬ ಸಂತೋಷವಾಯಿತು. ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇದು ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಕಾರ್ಯಕ್ರಮ, ಇದು ಕ್ರೀಡಾಕೂಟಕ್ಕೆ ನೀವು ಚಾಲನೆ ಕೊಟ್ಟಿದ್ದೀರಿ. ಹೌದು, ಎಲ್ಲ ಜಿಲ್ಲೆಗಳಿಂದ ಮುಂದೆ ಬಂದಿರತಕ್ಕಂಥ ಅಥ್ಲೆಟಿಕ್ಸ್ ಹುಡುಗರು ಎಲ್ಲ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸೋರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೀತಿದೆ. ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವ್ರಿಗೆ ತಕ್ಕಂಥ ತರಬೇತಿ, ಅದಕ್ಕೆ ತಕ್ಕಂಥವಾಗಿ ಕೋಚ್ಗಳು ಎಲ್ಲವರು ಇರಬೇಕು. ಆ ಥರ ಫೆಸಿಲಿಟೀಸ್ ಇದ್ದರೆ ಮುಂದೆ ಬರೋದು ಒಂದು ಸಣ್ಣ ಹುಡುಗರಿಗೆ ಅಂದರೆ ಒಂದು ಅಂಡರ್ 14 ಹುಡುಗರಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 5-6 ವರ್ಷದಲ್ಲಿ ದೇವಲ್ ರೀಚ್. ನಾನು ಪರಮೇಶ್ವರ್ ಹೆಗ್ಡೆ ಅಂತ, ವಿದ್ಯಾಭಾರತಿ ಕರ್ನಾಟಕ ಇದರದ ಅಧ್ಯಕ್ಷ ಇದ್ದೀನಿ. ಇಲ್ಲಿ ಬಳ್ಳಾರಿಯಲ್ಲಿ ಇವತ್ತಿನಿಂದ ಸ್ಟೇಟ್ ಲೆವೆಲ್ ಅಂದರೆ ಪ್ರಾಂತೀಯ ಕ್ರೀಡಾಕೂಟ ನಡೀತಾ ಇದೆ. ಯಾರು ಜಿಲ್ಲಾ ಸ್ತರದಲ್ಲಿ ಗೆಲ್ತಿದ್ದಾರೋ, ಗೆದ್ದಂಥ ಮಕ್ಕಳು ಇಲ್ಲಿ ಸ್ಟೇಟ್ ಲೆವೆಲ್ ಇವತ್ತು ಕಾಂಪಿಟೇಷನ್ಗೆ ಇವತ್ತು ಬಂದಿದ್ದಾರೆ. ಇಲ್ಲಿ ಇವತ್ತಿನ ದಿನ ಸುಮಾರು 7 ಜಿಲ್ಲೆಯಿಂದ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಈ ರೀತಿಯ ಕ್ರೀಡಾಕೂಟ ನಮ್ಮದು ನಡೀತಾ ಇರೋದು ಇದು 22ನೇದು.
1996ನೇ ಇಸವಿಯಲ್ಲಿ ಪ್ರಾರಂಭವಾದಂಥ ಈ ಕರ್ನಾಟಕದ ಈ ಕ್ರೀಡಾಕೂಟ ವಿದ್ಯಾಭಾರತಿದು ಮಧ್ಯದಲ್ಲಿ ಕೊರೋನಾ ಕಾಲದಿಂದ ನಿಲ್ಲಿಸಿದ್ಬಿಟ್ರೆ ಪ್ರತಿ ವರ್ಷ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ಮ ವಿದ್ಯಾಭಾರತಿಯಲ್ಲಿ ಭಾಗವಹಿಸ್ತಿರುವಂಥ ಮಕ್ಕಳು ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಗೆದ್ದಿರ್ತಾರೆ, ಇಲ್ಲಿಂದ ಅಖಿಲ ಭಾರತ ಸ್ತರಕ್ಕೆ ಹೋಗಿ ಅಲ್ಲಿ ಗೆದ್ದಂಥವರು SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಕೂಡ ಭಾಗವಹಿಸಿ ಇವತ್ತು ಬರೀ ವಿದ್ಯಾಭಾರತಿಗಷ್ಟೇ ಅಲ್ಲ ಭಾರತಕ್ಕೂ ಕೂಡ ಒಂದು ಸಂತೋಷಜನಕವಾದಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವಿಕೆಯನ್ನು ನಮ್ಮ ಮಕ್ಕಳು ಇವತ್ತು ತೋರಿಸ್ತಾ ಇದ್ದಾರೆ. ಮಕ್ಕಳ ಪ್ರತಿಭೆ ಕೇವಲ ಅಕಾಡೆಮಿಕ್ ಅಷ್ಟೇ ಇರಬಾರ್ದು, ಅವರ ಪ್ರತಿಭೆ ಶಾರೀರಿಕ ಹಾಗೂ ಇತರ ಕ್ರೀಡಾಕೂಟದಲ್ಲೂ ಇರಬೇಕು ಅನ್ನೋ ಉದ್ದೇಶದಿಂದ ವಿದ್ಯಾಭಾರತಿ 1952ನೇ ಇಸವಿಯಲ್ಲಿ ಪ್ರಾರಂಭದಂಥ ಸಂಸ್ಥೆ ಇಡೀ ದೇಶದಲ್ಲಿ ಇಂಥ ಚಟುವಟಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದೆ. ಸಂಖ್ಯೆ ಇಲ್ಲಿ ಇವತ್ತಿನ ಈ ಅಥ್ಲೆಟಿಕ್ಸ್ಗೆ 10 ಜಿಲ್ಲೆಯಿಂದ ಸುಮಾರು 350 ಮಕ್ಕಳು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಬಳ್ಳಾರಿಯ ಬಾಲಭಾರತಿ ಈ ಸಂಸ್ಥೆಯ ಆಶ್ರಯದಲ್ಲಿ ನಡೀತಿ ಬಂದ ಈ ಕ್ರೀಡಾಕೂಟದಲ್ಲಿ ನಮ್ಮ ಭಾರತದ ಜಿಲ್ಲೆಗಳಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಯಾರು ಪ್ರಥಮ ಸ್ಥಾನ ಗಳಿದ್ದಾರೋ ಅವರೆಲ್ಲರೂ ಸಹ ಇಲ್ಲಿ ಅಥ್ಲೆಟಿಕ್ಸ್ ಇವೆಂಟ್ಸ್ಗೋಸ್ಕರ ಇಲ್ಲಿ ಸೇರಿದೆ. ವಿದ್ಯಾಭಾರತಿ ಅಖಿಲ ಭಾರತ ಶಿಕ್ಷಣ ಸಂಸ್ಥಾನ ಕಳೆದ 70 ವರ್ಷಗಳಿಂದ ಈ ದೇಶದಲ್ಲಿ ಶಿಕ್ಷಣ ಜೊತೆ ಜೊತೆಯಾಗಿ ಸಂಸ್ಕಾರ ಇದನ್ನು ಈ ಶಿಕ್ಷಣ ಕ್ಷೇತ್ರದಲ್ಲಿ ತರುವಂತಹ ಒಂದು ದೊಡ್ಡ ಪ್ರಯತ್ನಗಳಿಗೆ ಮತ್ತು ಯಶಸ್ವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.